ಅಡುಗೆಗೆ ಯಾವ ಎಣ್ಣೆ ಉಪಯೋಗಿಸ್ತೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಈ ವಿಡಿಯೋನ ನೀವು ಸ್ಕಿಪ್ ಮಾಡದಲ್ಲೇ ನೋಡಿ. ಆರೋಗ್ಯಕರವಾದ ರುಚಿಯಾದ ಎಣ್ಣೆ ಯಾವ ಎಣ್ಣೆ ಅಂತ ನೀವೇ ಗೆಸ್ ಮಾಡಿ. ನೋಡಿ, ಈ ರೀತಿ ಕೊಬ್ಬರಿ ಎಲ್ಲ ನಾವು ಎಣ್ಣೆ ಬಿಡಿಸೋದಕ್ಕೆ ಒಂದು 4-5 ದಿನ ಈ ರೀತಿ ನಾವು ಒಣಗಾಕಬೇಕು. ಆಮೇಲೆ ನಾವು ಮಿಲ್ಲಿಗೆ ಹಾಕಿಸ್ಬೇಕು. ಶುದ್ಧವಾದ ತೆಂಗಿನ ಎಣ್ಣೆ ರೆಡಿಯಾಗುತ್ತೆ. ನೋಡಿ, ತುಂಬ ಚೆನ್ನಾಗಿದೆ. ಇಲ್ಲಿ 5 ಥರದ್ದು ಎಣ್ಣೆ ರೆಡಿ ಮಾಡ್ತಾರೆ. ನೋಡಿ, ಇವರೇ ಪಾಪ ಸೀನಣ್ಣ ಅಂತ. ಇಲ್ಲಿ ನೋಡಿ, 3 ಮಿಲ್ಲಿದೆ. ನೋಡಿ, ಆಲ್ರೆಡಿ ಇವಾಗ ಎಣ್ಣೆ ರೆಡಿ ಮಾಡಿ ಇಟ್ಟಿದ್ದಾರೆ. ವೆಂಕಟೇಶ್ವರ ಶುದ್ಧ ಗಾಣದ ಎಣ್ಣೆ ಅಂತ ಚಂದ್ರಾಯಪಟ್ಟಣದಲ್ಲಿ. ನೋಡಿ, ಈ ಕೊಬ್ಬರಿ ಎಣ್ಣೆ, ಅರಳೆಣ್ಣೆ, ಮತ್ತು ಸೂರ್ಯಕಾಂತಿ ಎಣ್ಣೆ, ಹುಚ್ಚಳ್ಳೆಣ್ಣೆ. ನಾವು ಇವಾಗ ಈ ಕೊಬ್ಬರಿನ ಬಿಡಿಸ್ಲಿಕ್ಕೆ ಬಂದಿದ್ದೀವಿ. ನೋಡಿ, ಈ ರೀತಿ ಹಾಕಿದ್ದಾರೆ ಆಲ್ರೆಡಿ. ನಾವು ಅಡುಗೆಗೆ ಇದನ್ನೇ ನಾವು ಉಪಯೋಗಿಸೋದು. ನೋಡಿ, ಇದು ಫಾರಂ ಕಡಲೆ ಬೀಜ. ಇವು ಫಾರಂ ಬೇಕಾದರೂ ಹಾಕಿಸ್ಕೋಬಹುದು, ನಾಟಿ ಬೇಕಾದರೂ ಹಾಕಿಸ್ಕೋಬಹುದು. ಇಲ್ಲೇ ಎಲ್ಲ ಸಿಗುತ್ತೆ. ಬಾಟಲ್ಗಳು ಬೇಕಾದರೆ ಇಲ್ಲೇ ಸಿಗುತ್ತೆ. ಆಲ್ರೆಡಿ ಎಣ್ಣೆ ಬೇಕು ಅಂದರೆ ಇಲ್ಲೇ ಸಿಗುತ್ತೆ. ನೋಡಿ, ಎಷ್ಟು ಚೆನ್ನಾಗಿದೆ. ಕೊಬ್ಬರಿ ಎಷ್ಟು ಚೆನ್ನಾಗಿರುತ್ತೋ ಅಷ್ಟೇ ಚೆನ್ನಾಗಿ ಶುದ್ಧವಾದ ಈ ತೆಂಗಿನ ಎಣ್ಣೆ ನೋಡಿ ಮಿಲ್ಲಿಂದ ರೆಡಿಯಾಗುತ್ತೆ. ನೀವು ಇದನ್ನು ಅಡುಗೆಗೆ ಏನು ಉಪಯೋಗಿಸ, ನೋಡಿ, ಅಡುಗೆಗೆ ಅಂತಲೂ ಉಪಯೋಗಿಸ್ಕೋಬಹುದು. ಮತ್ತು ಈ ತಲೆ ಕೂದಲಿಗೆ ತುಂಬ ಚೆನ್ನಾಗಿರುತ್ತೆ. ಕೂದಲು ದಪ್ಪವಾಗಿ ಕಪ್ಪು ಚೆನ್ನಾಗಿ ಸೋಂಪಾಗಿ ಬೆಳೆಯುತ್ತೆ. ಯಾವುದೇ ತರಹದ ಕೆಮಿಕಲ್ ಇರಲ್ಲ, ಮಿಕ್ಸ್ ಇರಲ್ಲ, ನಮ್ಮ ಕಣ್ಣು ಮುಂದೆನೇ ರೆಡಿಯಾಗುತ್ತೆ. ಮತ್ತು ನೀವು ಸಣ್ಣ ಕೂಡ ಆಗಬಹುದು, ತುಂಬ ಫಿಟ್ಟಾಗಿ ಕಾಣಿಸ್ಬಹುದು, ತುಂಬ ಚೆನ್ನಾಗಿ ನೀವು ಕಾಣಿಸ್ಬಹುದು. ನೀವು ಎಷ್ಟು ಈ ತೆಂಗಿನ ಎಣ್ಣೆ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಬಾಯಿಗೂ ರುಚಿ ಎಷ್ಟು ಚೆನ್ನಾಗಿ ಉಪಯೋಗಿಸ್ತೀರಾ ಅದನ್ನು ನೀವು ನೋಡಿ. ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ, 1-1.5 ಗಂಟೆ ಟೈಮ್ ಹಿಡಿಯುತ್ತೆ. ಸ್ವಲ್ಪ ನಾವು ಇದನ್ನು ಬಿಡಿಸ್ಕೊಂಡೇ ಹೋಗೋಣ ಅಂತ ಬಂದಿದ್ದೀವಿ. ನೋಡಿ, ಎಷ್ಟು ಚೆನ್ನಾಗಿ ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ದಾರೆ. ನೋಡಿ, ನಿಮಗೆ ಎಷ್ಟು ಬೇಕು ಎಣ್ಣೆ ಅಷ್ಟು ಸಿಗುತ್ತೆ. ನೋಡಿ, ನೀವು ಬೆಳಗ್ಗೆನೇ ಎದ್ದು ಬ್ರಷ್ ಮಾಡಿ 1 ಸ್ಪೂನ್ ಈ ಕೊಬ್ಬರಿ ಎಣ್ಣೆ ಈ ರೀತಿ ಸ್ಪೂನಲ್ಲಿ ತಿಂದರೆ, ನೋಡಿ, ಇದು ಅರಳೆಣ್ಣೆ. ಸೂರ್ಯಕಾಂತಿ ಎಣ್ಣೆ ಕೂಡ ಇದೆ. 1 ಸ್ಪೂನು ಬೆಳಗ್ಗೆನೇ ಬ್ರಷ್ ಮಾಡಿ 1 ಸ್ಪೂನ್ ಈ ಕೊಬ್ಬರಿ ಎಣ್ಣೆ ಅಥವಾ ಈ ಹುಚ್ಚಳ್ಳೆಣ್ಣೆ ತಿಂದರೆ ಈ ಹೊಟ್ಟೆ ಫ್ಯಾಟ್ ಇರುತ್ತಲ್ಲ ಎಲ್ಲ ಕರಗ್ತಾ ಬರುತ್ತೆ. ನೀವು ತುಂಬ ಚೆನ್ನಾಗಿ ಸಣ್ಣದಾಗಿ ಕಾಣಬಹುದು. ಬಟ್ ನೀವು ಈ ಕೊಬ್ಬರಿ ತಗೊಂಡು ಎಣ್ಣೆ ಬಿಡಿಸ್ತೀನಿ ಅಂದರೆ 1-5 ದಿನಗಳ ಕಾಲ ತುಂಬ ಚೆನ್ನಾಗಿ ಡ್ರೈ ಆಗೋ ತನಕ ಒಣಗಿಸಿ ಎಣ್ಣೆ ಜಾಸ್ತಿನೂ ಬರುತ್ತೆ ಆದಷ್ಟು. ಮತ್ತು ಸುಮಾರು ತಿಂಗಳುಗಳು ನೀವು ಇದನ್ನು ಸ್ಟೋರ್ ಮಾಡಿ ಇಡಬಹುದು. ಅಡಿಗೆಗಂತೂ ಏಳು ಮಾಡಿಸಿದ ಎಣ್ಣೆ ಅಂತಲೇ ಅನ್ಬಹುದು, ಅಷ್ಟು ರುಚಿಯಾಗಿರುತ್ತೆ. ಬಟ್ ನೀವು ಇದನ್ನು ಡೀಪ್ ಫ್ರೈ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಸ್ವಲ್ಪ ನೊರೆ ಬರುತ್ತೆ. ಸಣ್ಣದಾದ ಉರಿನಲ್ಲಿ ಇದನ್ನು ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ. 4 ಕೆಜಿ ಕೊಬ್ಬರಿಗೆ 4 ಕೆಜಿ ಕೊಬ್ಬರಿ ಎಣ್ಣೆಗೆ 1 ಕೆಜಿ ಕಡಲೆ ಬೀಜ ಹಾಕಿಸ್ಕೋಬಹುದು. ನೋಡಿ, ಇದಂತೂ ತುಂಬ ಅಂದರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ನೋಡಿ, ಬರೀ ಶುದ್ಧವಾದ ಈ ಹುಚ್ಚಳ್ಳೆಣ್ಣೆ. ನೋಡಿ, ನೋಡ್ತಾ ಇದ್ದೀರಲ್ಲ, ಇದು ಬಾಣಂತಿಯರಿಗೆ ಮತ್ತು ಎಲ್ಲರಿಗೂ, ಬಾಣಂತಿಯರಿಗೆ ಅಂತಲೇ ಏನಿಲ್ಲ, ಎಲ್ಲರಿಗೂ, ನಮಗೆ ನಿಮಗೆ ಎಲ್ಲರಿಗೂ ಈ ಎಣ್ಣೆ ತುಂಬ ಆರೋಗ್ಯಕ್ಕಂತೂ ಒಳ್ಳೆಯದು. ನೋಡಿ, ಶುದ್ಧವಾಗಿರೋ ಈ ಹುಚ್ಚಳ್ಳೆಣ್ಣೆನೂ ಸಿಗುತ್ತೆ ನಮ್ಮೂರಿನಲ್ಲಿ. ಇದು 1/2 ಲೀಟ್ರಿಗೆ 300 ರೂಪಾಯಿ. ನೋಡಿ, ನೀವು ಪಲಾವ್ಗೆ ಮತ್ತು ಈ ಒಳ್ಳೆ ಕಾಳು ಸಾರಿಗೆ ನಿಮ್ಗೆ ಯಾವುದಕ್ಕೆ ಬೇಕೋ ಅದಕ್ಕೆ ನೀವು ಹಾಕ್ಕೊಂಡು ಇದನ್ನು ನೀವು ಯೂಸ್ ಮಾಡಬಹುದು, ತಿನ್ನಬಹುದು. ತುಂಬ ಚೆನ್ನಾಗಿರುತ್ತೆ ನೋಡಿ. ಮತ್ತು ನೀವು ಸಣ್ಣ ಕೂಡ ಆಗಬಹುದು, ಮತ್ತು ನೀವು ತುಂಬ ಹ್ಯಾಂಡ್ಸಮ್ ಆಗಬಹುದು. ನೋಡಿ, ನಾನು ಕೂಡ ಸಣ್ಣ ಆಗಲಿಕ್ಕೆ ಅಂತಲೇ ಇದನ್ನು ತೊಗೊಂಡು ಬಂದಿದ್ದೀನಿ. ಇದು ಯೂಸ್ ಮಾಡಿ ಮತ್ತೆ ತೊಗೊಂಡು ಬರ್ತೀನಿ.